ಕೇಂದ್ರ ಸರ್ಕಾರ ಕೊಟ್ರಿ ಕೊಡ್ತೀವಿ ಅಥವಾ ಹೆಚ್ಚೆ ಕೊಟ್ರಿ ಕೊಡ್ತೀವಿ, ಯಾವುದನ್ನು ಸಿದ್ಧತೆ ಮಾಡ್ಕೊಳ್ದೆ ತಯಾರಿ ಮಾಡ್ಕೊಳ್ದೆ ಈಗ ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ನಮಗೆ ಸರ್ಕಾರ ನಡೆಸುವಂತ ಯೋಗ್ಯತೆ ಇಲ್ಲ. ಅದಕ್ಕಾಗಿ ಈ ಪ್ರತಿಭಟನೆ ಮಾಡ್ತಾರೆ, ಜನ ಮುಗಿತಾರೆ. ಇದು ಕೇವಲ ರಾಜಕೀಯ ಪ್ರೇರಿತವಾಗಿರುವಂತ ಒಂದು ಪ್ರತಿಭಟನೆ, ಇದರ ಏನು ಅರ್ಥ ಇಲ್ಲ. ಯಾವ ಪ್ರತಿಭಟನೆ ಮಾಡಲಿ ಏನಾರು ಮಾಡಲಿ ಮಾತು ಕೊಟ್ಟಂತೆ ನಡ್ಸ್ಕೊಳ್ತಾರೆ ಅನ್ನೋದು ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ. ಇದಕ್ಕೇನು ಕಾರ್ಯಕ್ರಮವನ್ನು ನಾವು ಮಾಡಬೇಕು, ಪ್ರತಿಯೊಬ್ಬರು ಕಾರ್ಯಕ್ರಮ ನಮ್ಮ ಪಕ್ಷ ಖಂಡಿತವಾಗಿ ನಾವು ಮಾಡ್ತೀವಿ. ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಬೇಕು. ಈಗ ಹಲವಾರು ಸಚಿವರು ತಮ್ಮ ತಮ್ಮ ಖಾತೆ ವಿಚಾರವನ್ನು ಮಂತ್ರಿಗಳಾಗಿ ತಮ್ಮ ತಮ್ಮ ಖಾತೆಯಲ್ಲಿರುವಂತಹ ಕಾರ್ಯಕ್ರಮಗಳಿಗೆ ಹಿಂದಿನ ಕಾಮಗಾರಿಗಳನ್ನು ಮುಂದುವರಿಸ್ತಾರ. ಈ ನಿಂದರಿಸಿ ಒಂದು ತಿಂಗಳಾಯ್ತು, ಎಲ್ಲ ಕಾಮಗಾರಿಗಳನ್ನು ನಿಲ್ಲಿಸಿದ್ರು, ಎಲ್ಲ ಕಾಮಗಾರಿಗಳು ನಿಲ್ಲಿಸಿದ್ದಾರೆ, ನೀರಾವರಿ ನಿಲ್ಲಿಸಿದ್ದಾರೆ, ರಸ್ತೆಗಳು ನಿಲ್ಲಿಸಿದ್ದಾರೆ, ಬ್ರಿಡ್ಜ್ಗಳು ನಿಲ್ಲಿಸಿದ್ದಾರೆ, ಶಾಲಾ ಕಟ್ಟಡಗಳನ್ನು ನಿಲ್ಲಿಸಿದ್ದಾರೆ, ಆಸ್ಪತ್ರೆ ಕಟ್ಟಡ ನಿಲ್ಲಿಸಿದ್ದಾರೆ, ಮನೆ ಕಟ್ಟಲು ನಿಲ್ಲಿಸಿದ್ದಾರೆ. ಒಂದು ತಿಂಗಳಾಯ್ತು, ಇನ್ನು ಮುಂದೆ ಮಳೆಗಾಲ ಬರ್ತದೆ, ಇನ್ನು ಮೂರ್ನಾಲ್ಕು ತಿಂಗಳು ಮಾಡೋದಲ್ಲ, ಇಡೀ ಒಂದು ವರ್ಷದ ಕಾರ್ಯಕ್ರಮವನ್ನ ಅಲ್ಲೋರು ಕಲ್ಲೋಲು ಮಾಡಿದ್ದಾರೆ, ಅದಕ್ಕೆ ಹಿನ್ನಡೆ ಮಾಡಿದ್ದಾರೆ. ಯಾರಿಗೆ ಗುತ್ತಿದ್ದಾರರಿಗೆ ಒಂದು ನ್ಯಾಯ ಪ್ರಸಾದ ಕೊಡ್ತಾ ಇಲ್ಲ, ರೇಟ್ ಫಿಕ್ಸ್ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಈ ಕೆಂಪಣ್ಣ ನಂಗೆ ಹೇಳ್ತೇನೆ, ನಾನು ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಯಾಕೆ ಸುಮ್ಮನಾಗಿದ್ದೀರಿ? ಕಾಂಗ್ರೆಸ್ ಜೊತೆ ಸಾಮಾನ್ಯವಾಗಿ ಆರೋಪ ಪಡ್ತೀರಿ, ನಿಮ್ಗೆ ಸಮೀರ ಆಗಿರುವಂತಹ ಪಕ್ಷ ಇದೆ, ಯಾಕೆ ನಿಮ್ಮ ಕಂಟ್ರಿ ನ್ಯಾಯ ಕೊಡ್ಸಕ್ ಸಾಧ್ಯ ಆಗಿಲ್ಲ? ಮತ್ತೆ ತಮ್ಮ ತಮ್ಮ ಕೆಲಸವನ್ನ ಬಿಟ್ಟು ಮುಖ್ಯಮಂತ್ರಿಗಳು ಐದು ವರ್ಷ ಇರ್ತಾರೆ ಅಂತ ಒಬ್ಬೊಬ್ಬರೇ ಒಬ್ಬೊಬ್ಬರ ಸಚಿವರು ಹೇಳೋದು ನೋಡಿದ್ರೆ, ಸಚಿವ ಸಂಪುಟದ ಸದಸ್ಯರಿಗೆ ಮುಖ್ಯಮಂತ್ರಿಗಳು 5 ವರ್ಷ ಇರ್ತಾರೆ, ಸರ್ಕಾರ ಇರ್ತದೆ ಅನ್ನುವಂತ ಅನುಮಾನ ಕಾಣ್ತೇನೆ. ಅವ್ರಿಗೆ ನಂಬಿಕೆ ಇಲ್ಲ, ಇಲ್ಲಿಂದ ಸರ್ಕಾರ ಸ್ಥಾಪನೆ ಆಗಿದೆ, ಮುಖ್ಯಮಂತ್ರಿಗಳು ಇದ್ರೆ ಸಚಿವ ಸಂಪುಟ ಸದಸ್ಯರಾಗಿದ್ದಾರೆ, ಹೇಳುವಂತ ಅವಶ್ಯಕತೆ ಇರಲಿಲ್ಲ. ಯಾಕೆ ಹೇಳ್ತಾ ಇದ್ದಾರೆ? ಖಂಡಿತವಾಗೂ 5 ವರ್ಷ ಇರೋದು ಅನ್ನುವಂತ ಅನುಮಾನ ಸಚಿವ ಸಂಪುಟ ಸದಸ್ಯರು ಕಾಡ್ತಾ ಇದೆ, ಒಳಗಡೆ ಬೇಗುದಿ ಇದೆ. ಆದ್ರಿಂದ ಈ ರೀತಿ ಹೇಳಿಕೆಯನ್ನು ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಗೊಂದಲವನ್ನ ಮಾಡಿರುವಂತ ಈ ಸರ್ಕಾರ ಈಗಾಗಲೇ ಜನ ಭ್ರಮಣ ನಿರಸನಗೊಂಡಿದೆ. ಕೇವಲ ಒಂದು ತಿಂಗಳಲ್ಲಿ ನನಗನ್ನಿಸ್ತದೆ, ಕರ್ನಾಟಕ ಇತಿಹಾಸದಲ್ಲಿ ಕೇವಲ ಒಂದು ತಿಂಗಳಲ್ಲಿ ಜನವಿರೋಧಿ ಜನ ಭ್ರಮಣ ನಿರಸನಗೊಂಡಿರುವಂತಹ ಸರ್ಕಾರ ಯಾವ್ದಾದ್ರು ಇದ್ರೆ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ.